ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಸೀರಿಯಲ್ ಅತಿ ಶೀಘ್ರದಲ್ಲೇ ಮುಕ್ತಾಯವಾಗ್ತಾ ಇದೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೀರಿಯಲ್ಗೆ ಟಗರು ಪುಟ್ಟಿ ಅಂತಾನೆ ಪಾಪ್ಯುಲರ್ ಆಗಿರುವಂತಹ ನಟಿ ಮಾನ್ವಿತಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಎರಡು ವಿಷಯಗಳನ್ನ ತಿಳ್ಕೊಂಡು ಬರೋಣ ಮೊದಲನೇದಾಗಿ ಯಾವ ಸೀರಿಯಲ್ ಮುಕ್ತಾಯ ಆಗ್ತಾ ಇದೆ ಅಂತ ನೋಡೋದಾದ್ರೆ ಇದೇ ಶನಿವಾರದಂದು ತನ್ನ ಪಯಣವನ್ನ ಮುಗಿಸಲಿದೆ ನೇತ್ರಾವತಿ ಅನ್ನುವಂತಹ ಸೀರಿಯಲ್ ಈ ಸೀರಿಯಲ್ ಉದಯಾ ಟಿವಿನಲ್ಲಿ ಪ್ರಸಾರವಾಗ್ತಾ ಇತ್ತು ಹಾಗೇನೆ ಉದಯ ಟಿವಿನಲ್ಲಿ ಪ್ರಸಾರವಾಗುವಂತಹ ಬ್ಲಾಕ್ ಬಸ್ಟರ್ ಸೀರಿಯಲ್ ಕೂಡ ಇದಾಗಿತ್ತು ಈ ಸೀರಿಯಲ್ ನಾಯಕ ನಟಿಯ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ವಿಡಿಯೋದ ಕೊನೆಯಲ್ಲಿ ಅಥವಾ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೋಡಬಹುದು ಇನ್ನು ಎರಡನೇ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಮಾನ್ವಿತಾ ಹರೀಶ್ ಅವರು ಎಂಟ್ರಿ ಕೊಡ್ತಾ ಇರುವಂತಹ ವಿಷಯ ಇವರು ಇದೀಗ ಸೀರಿಯಲ್ಗೆ ಗೆ ನ ಕೊಡ್ತಾ ಇದ್ದಾರೆ ಮೊಟ್ಟ ಮೊದಲ ಬಾರಿಗೆ ಮಾನ್ವಿತಾ ಅವರು ಉದಯ ಟಿವಿಯ ಒಂದು ಸೀರಿಯಲ್ಗೆ ಎಂಟ್ರಿನ ಕೊಡ್ತಾ ಇದ್ದು ಸೀರಿಯಲ್ ನ ಹೆಸರು ಅಣ್ಣ ತಂಗಿ ಅನ್ನೋದಾಗಿರುವಂತದ್ದು ಈ ಒಂದು ಸೀರಿಯಲ್ ನಲ್ಲಿ ಒಂದು ವಿಶೇಷ ಅತಿಥಿಯಾಗಿ ಟಗರು ಪುಟ್ಟಿ ಅಂತಾನೆ ಪಾಪ್ಯುಲರ್ ಆಗಿರುವಂತಹ ಮಾನ್ವಿತಾ ಅವರ ಎಂಟ್ರಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶುರುವಾದಂತಹ ಅಣ್ಣ ತಂಗಿ ಅನ್ನುವಂತಹ ಸೀರಿಯಲ್ ಇಲ್ಲಿಯ ತನಕ ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇರುವಂಥದ್ದು ಇತ್ತೀಚೆಗೆ ಈ ಒಂದು ಸೀರಿಯಲ್ನಲ್ಲಿ ಸ್ವಲ್ಪ ಟಿ ಆರ್ ಪಿ ಕಡಿಮೆ ಆಗಿತ್ತು ಸೊ ಹೀಗಾಗಿನೇ ಈ ಒಂದು ಟಿ ಆರ್ ಪಿಯನ್ನು ಮತ್ತೆ ಒಳ್ಳೆಯ ಫಾರ್ಮ್ಗೆ ತಗೊಂಡು ಬರಲು ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದೆ ಉದಯ ಟಿವಿಯ ಅಣ್ಣ ತಂಗಿ ಅನ್ನುವಂತಹ ಸೀರಿಯಲ್ ಈ ಸೀರಿಯಲ್ ಎಷ್ಟು ಗಂಟೆಗೆ ಪ್ರಸಾರವಾಗುತ್ತೆ ನಾವು ಮಾನ್ವಿತಾ ಅವರನ್ನ ಯಾವಾಗಲಿಂದ ಈ ಸೀರಿಯಲ್ ಅಲ್ಲಿ ನಾವು ನೋಡಬಹುದು ಅಂತ ನೀವು ಕೇಳೋದಾದ್ರೆ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಈ ಸೀರಿಯಲ್ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ ಏಳು ಗಂಟೆಗೆ ಪ್ರಸಾರವಾಗುತ್ತೆ ಇನ್ನು ಮಾನ್ವಿತಾ ಅವರನ್ನ ನಾವು ಯಾವಾಗ ಸೀರಿಯಲ್ ನಲ್ಲಿ ನೋಡಬಹುದು ಅಂತ ನೀವು ಕೇಳೋದಾದ್ರೆ ಇದೇ ಶುಕ್ರವಾರ ಅಥವಾ ಸೋಮವಾರದ ಎಪಿಸೋಡ್ ಅಲ್ಲಿ ಮಾನ್ವಿತಾ ಅವರನ್ನ ನೀವು ನೋಡಬಹುದಾಗಿದೆ ವಿಡಿಯೋನ ಯಾರೆಲ್ಲ ಇಲ್ಲಿಯ ತನಕ ನೋಡಿದಿರೋ ನಿಮಗೋಸ್ಕರ ಇನ್ನೊಂದು ಎಕ್ಸ್ಕ್ಲೂಸಿವ್ ಮಾಹಿತಿನ ಕೂಡ ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲಿ ಕಲರ್ಸ್ ಕನ್ನಡದಲ್ಲಿ ಒಂದು ಹೊಸ ಶೋ ಬರ್ಲಿಕ್ಕಿರುವಂತದ್ದು ಈ ಒಂದು ಶೋ ಯಾವುದು ಅನ್ನುವಂತಹ ಕ್ವಶನ್ ನಿಮ್ಮ ತಲೆನಲ್ಲಿ ಇರಬಹುದು ಈ ಒಂದು ಶೋ ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಗೇಮಿಂಗ್ ರಿಯಾಲಿಟಿ ಶೋ ಆಗಿರುವಂತದ್ದು ಇಲ್ಲಿಯ ತನಕ ನೀವು ಕಲರ್ಸ್ ಕನ್ನಡದಲ್ಲಿ ಫ್ಯಾಮಿಲಿ ಫವರ್ ಅನ್ನುವಂತಹ ರಿಯಾಲಿಟಿ ಶೋ ಅನ್ನು ಕೂಡ ನೋಡಿದೀರಾ ಹಾಗೆ ಇದರ ಜೊತೆಗೆ ಸೂಪರ್ ಮಿನಿಟ್ ಅನ್ನುವಂತಹ ಇನ್ನೊಂದು ಗೇಮಿಂಗ್ ರಿಯಾಲಿಟಿ ಶೋ ಕೂಡ ಬಂದಿತ್ತು ಇದಷ್ಟೇ ಅಲ್ಲದೆ ಒಂದು ಕ್ವಿಝ್ ರಿಯಾಲಿಟಿ ಶೋ ಅಥವಾ ಕ್ವಿಜ್ ಗೇಮಿಂಗ್ ರಿಯಾಲಿಟಿ ಶೋ ಅಂತಾನೆ ಹೇಳಬಹುದು ಅದು ಕನ್ನಡದ ಕೋಟ್ಯಾಧಿಪತಿ ಅನ್ನೋದು ಸೊ ಈ ಒಂದು ರಿಯಾಲಿಟಿ ಶೋ ಕೂಡ ಇವಾಗ ಸ್ವಲ್ಪ ವರ್ಷಗಳಿಂದ ಕಣ್ಮರೆಯಾಗಿದೆ ಅದರಿಂದಾಗಿನೇ ಕಲರ್ಸ್ ಕನ್ನಡದವರು ಇವಾಗ ಒಂದು ಹೊಸ ಗೇಮಿಂಗ್ ರಿಯಾಲಿಟಿ ಶೋ ಅನ್ನ ತಗೊಂಡ್ ಬರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಈ ಒಂದು ರಿಯಾಲಿಟಿ ಶೋ ಸೂಪರ್ ಮಿನಿಟ್ ನ ಮುಂದಿನ ಸೀಸನ್ ಆಗಿರತ್ತಾ ಅಥವಾ ಕನ್ನಡದ ಕೋಟ್ಯಾಧಿಪತಿ ಆಗಿರತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ರೈಸ್ ಆಗಿರುವಂತದ್ದು ಈ ವಿಷಯದ ಬಗ್ಗೆ ನಮ್ಮ ತಂಡಕ್ಕೆ ಅತಿ ಶೀಘ್ರದಲ್ಲೇನೆ ಮಾಹಿತಿ ಸಿಗ್ಲಿಕ್ಕಿದೆ ಈಗಾಗಲೇ ಈ ಒಂದು ಮಾಹಿತಿಗಾಗಿ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ಈ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀನಿ ನಿಮ್ಮ ಪ್ರಕಾರ ಅತಿ ಶೀಘ್ರದಲ್ಲಿ ಕಲರ್ಸ್ ಕನ್ನಡದಲ್ಲಿ ಯಾವ ಗೇಮಿಂಗ್ ರಿಯಾಲಿಟಿ ಶೋ ಬರಬಹುದು ಅಂತ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್